ಸುಪ್ರೀಂ ಕೋರ್ಟ್ನಲ್ಲಿ ಕಾವೇರಿ ವಿವಾದ ನೀರು ಬಿಡುಗಡೆಗೆ ತಡೆ ಭಾಗ್ಯ ಸಿಗುತ್ತಾ ಕೇಂದ್ರ ಜಲ ಸಚಿವರ ಭೇಟಿ ಸಕ್ಸಸ್ ಆಗುತ್ತಾ ಇದೇ ಈ ಕ್ಷಣದ ವಿಶೇಷ ಕಟಕಟೆಯಲ್ಲಿ ಕಾವೇರಿ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ ಸಿಎಂ ಡಿಸಿಎಂ ಕೇಂದ್ರ ಜಲಶಕ್ತಿ ಸಚಿವರ ಜೊತೆ ಸಿಎಂ ಸಿದ್ದರಾಮಯ್ಯ ಚರ್ಚೆಯನ್ನು ನಡೆಸಿದ್ದಾರೆ ಕೇಂದ್ರ ಗಜೇಂದ್ರ ಸಿಂಗ್ ಜೊತೆ ಸಿಎಂ ಡಿಸಿಎಂ ಚರ್ಚೆಯನ್ನು ನಡೆಸಿದ್ದಾರೆ ಜಲಶಕ್ತಿ ಸಚಿವರಾಗಿರುವಂತಹ ರಾಜ್ಯ ಸಂಸದರಿಂದ ಸಾಥ್ ಸಹ ಕೊಡಲಾಗಿದೆ ಕಾವೇರಿ ನೀರಿನ ವಸ್ತುಸ್ಥಿತಿ ವಿವರಿಸುತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ತಮಿಳುನಾಡಿಗೆ ನೀರು ಬಿಡಲು ಅಸಾಧ್ಯ ಅಂತ ವಿವರಣೆಯನ್ನು ಕೊಡ್ತಿದ್ದಾರೆ ನಿನ್ನೆಯಿಂದಲೂ ಕೂಡ ಗಜೇಂದ್ರ ಸಿಂಗ್ ಅವರ ಜೊತೆ ಭೇಟಿಯಾಗಬೇಕು ಮಾತುಕತೆಯನ್ನು ನಡೆಸಬೇಕು ಚರ್ಚೆಯನ್ನು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು ಈಗ ಕೇಂದ್ರ ಜಲಶಕ್ತಿ ಸಚಿವರ ಜೊತೆ ಫೈನಲಿ ಸಿಎಂ ಸಿದ್ದರಾಮಯ್ಯನವರು ಚರ್ಚೆಯನ್ನು ನಡೆಸಿದ್ದಾರೆ ಕಾವೇರಿ ನೀರಿನ ವಸ್ತುಸ್ಥಿತಿ ಬಗ್ಗೆ ವಿವರಣೆಯನ್ನು ಕೊಡ್ತಿದ್ದಾರೆ ಕರ್ನಾಟಕದಲ್ಲಿ ನಮಗೆ ತಮಿಳುನಾಡಿಗೆ ಬಿಡುವಷ್ಟು ನೀರಿಲ್ಲ ನಮಗೆ ಸಂಕಷ್ಟ ಎದುರಾಗಿದೆ ಅಂತಹದರಲ್ಲಿ ನಾವು ತಮಿಳುನಾಡಿಗೆ ಯಾವ ರೀತಿ ನೀರನ್ನು ಹರಿಸಲಾಗುತ್ತೆ ಆಗೋದೇ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಚರ್ಚೆಯನ್ನು ನಡೆಸ್ತಾ ಇರುವಂಥದ್ದು ಅಂಕಿ ಅಂಶಗಳ ಸಮೇತ ಈಗ ವಿವರಣೆಯನ್ನು ಕೊಡ್ತಿದ್ದಾರೆ ತಮಿಳುನಾಡಿಗೆ ನೀರು ಬಿಡಲು ಅಸಾಧ್ಯ ಅಂತ ವಿವರಣೆಯನ್ನು ಕೊಟ್ಟಿದ್ದಾರೆ ನಿನ್ನೆಯಷ್ಟೇ ಕೂಡ ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತು ಅದರಲ್ಲಿ ರಾಜ್ಯದ ಸಂಸದರು ಹಾಗೆ ಕೇಂದ್ರ ಸಚಿವರು ಕೂಡ ಭಾಗಿಯಾಗಿದ್ರು ಅಲ್ಲೂ ಕೂಡ ಸಾಕಷ್ಟು ವಿಚಾರಗಳ ಬಗ್ಗೆ ಪ್ರಸ್ತಾಪ ಆಯಿತು ಈಗ ತಮಿಳುನಾಡು ಕೇಳ್ತಾ ಇರೋದು ಕೃಷಿ ಹಾಗೆ ಕೈಗಾರಿಕೆಗೆ ನೀರು ಬೇಕು ಅಂತ ಆದರೆ ಇಲ್ಲಿ ಕರ್ನಾಟಕದಲ್ಲೇ ಕುಡಿಯೋದಕ್ಕೆ ನೀರಿಲ್ಲ ಅನ್ನುವಂತಹ ಮಟ್ಟಕ್ಕೆ ಕರ್ನಾಟಕದ ಸ್ಥಿತಿ ತಲುಪಿರುವಂಥದ್ದು ಇದೇ ಒಂದು ವಸ್ತುಸ್ಥಿತಿಯನ್ನು ಮನವರಿಕೆ ಮಾಡಿಕೊಡೋದಕ್ಕೆ ಈಗ ಗಜೇಂದ್ರ ಸಿಂಗ್ ಜೊತೆ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಚರ್ಚೆಯನ್ನು ನಡೆಸಿದ್ದಾರೆ ಮತ್ತೊಂದು ಕಡೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಕೂಡ ನಡೆಯುತ್ತೆ ಯಾವ ರೀತಿ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ ಅಲ್ಲೂ ಕೂಡ ವಾದ ಪ್ರತಿವಾದಗಳನ್ನು ಆಲಿಸಿ ಸುಪ್ರೀಂ ಕೋರ್ಟ್ ಯಾವ ರೀತಿ ಒಂದು ತೀರ್ಪನ್ನು ಕೊಡುತ್ತೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಕುತೂಹಲವನ್ನು ಹುಟ್ಟಿಸಿರುವಂಥದ್ದು ಮತ್ತೊಂದು ಕಡೆ ಈಗ ರಾಜ್ಯದಲ್ಲೂ ಕೂಡ ನೀರು ಬಿಡುಗಡೆ ಮಾಡಬಾರದು ಅಂತ ಹೇಳಿ ರೈತರು ಕೂಡ ಪ್ರತಿಭಟನೆಯನ್ನ ಕೈಗೊಂಡಿದ್ದಾರೆ ಮೊದಲ ದಿನದಿಂದಲೂ ಕೂಡ ತಮಿಳುನಾಡಿಗೆ ನೀರು ಹರಿಸಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಜಿಲ್ಲೆಗಳಲ್ಲಿ ಪ್ರತಿಭಟನೆಯನ್ನ ಕೈಗೊಳ್ಳಲಾಗ್ತಾ ಇರುವಂಥದ್ದು ಈಗ ಸದ್ಯಕ್ಕೆ ಕರ್ನಾಟಕದಲ್ಲಿ ಕುಡಿಯೋದಕ್ಕೂ ಕೂಡ ಹಾಹಾಕಾರ ಎದುರಾಗಿರುವಂತಹ ಸಂದರ್ಭದಲ್ಲಿ ಈಗ ತಮಿಳುನಾಡಿಗೆ ನೀರು ಬಿಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಇವತ್ತು ಚರ್ಚೆಯನ್ನ ಮಾಡಲಾಗ್ತಾ ಇದೆ ಮತ್ತೊಂದು ಕಡೆ ಎರಡು ಸಲ ಸರ್ವಪಕ್ಷ ಸಭೆಯನ್ನು ಕರೆದಿರುವಂಥದ್ದು ಅಲ್ಲೂ ಕೂಡ ಒಮ್ಮತದ ಅಭಿಪ್ರಾಯ ಮೂಡಿರುವಂಥದ್ದು ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರದು ಅನ್ನುವಂತಹ ವಿಚಾರಗಳನ್ನು ಚರ್ಚೆ ಮಾಡಲಾಯಿತು ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಕಾವೇರಿ ವಿವಾದದ ಅರ್ಜಿ ವಿಚಾರಣೆ ನಡೆಯುತ್ತೆ ನೀರು ಬಿಡುಗಡೆಗೆ ತಡೆ ಕೋರಿ ಕರ್ನಾಟಕ ಸಲ್ಲಿಸಿರೋ ಅರ್ಜಿ ವಿಚಾರಣೆ ಇವತ್ತು ನಡೆಯುತ್ತೆ ಇವತ್ತು ಬೆಳಗ್ಗೆ 11 ಗಂಟೆಗೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ ಎಲ್ಲರ ಚಿತ್ತ ಇದೀಗ ಸುಪ್ರೀಂ ಕೋರ್ಟ್ನತ್ತ ಅನ್ನುವಂತಾಗಿದೆ ಯಾವ ರೀತಿಯಾಗಿ ಇವತ್ತು ತೀರ್ಪು ಬರುತ್ತೆ ಕರ್ನಾಟಕದ ಪರವಾಗಿ ಇರುತ್ತಾ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ ಪ್ರಧಾನಿ ಮೋದಿ ಮಧ್ಯಸ್ಥಿಕೆಗೂ ರಾಜ್ಯ ಸರ್ಕಾರ ಮತ್ತೊಂದು ಕಡೆ ಆಗ್ರಹಿಸ್ತಾ ಇದೆ ಪ್ರಧಾನಿ ಮೋದಿ ಭೇಟಿಗೂ ಕೂಡ ಕಾಯ್ತಿದ್ದಾರೆ ಸಿಎಂ ಹಾಗೆ ಡಿಸಿಎಂ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಬಳಿಕ ಭೇಟಿ ಆಗುವಂತಹ ಸಾಧ್ಯತೆ ಇದೆ ನಿನ್ನೆ ಮಾಧ್ಯಮಗಳಿಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಈ ವಿಚಾರವನ್ನ ಹೇಳಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು ಮಧ್ಯಸ್ಥಿಕೆ ವಹಿಸಬೇಕು ಹಾಗೆ ಈ ಸಮಸ್ಯೆಗೆ ಪರಿಹಾರವನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಕೂಡ ನಿನ್ನೆ ಪ್ರಸ್ತಾಪ ಮಾಡಲಾಯಿತು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ವಿಚಾರಣೆ ಇರುವಂಥದ್ದು ಇವತ್ತು ಬೆಳಗ್ಗೆ 11 ಗಂಟೆಗೆ ವಿಚಾರಣೆ ಕೂಡ ನಡೆಯುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಈಗ ಮತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಏನ್ ತೀರ್ಪು ಬರುತ್ತೆ ಅನ್ನುವಂಥದ್ದು ಒಂದು ರೀತಿಯಾದಂತಹ ಟೆನ್ಷನ್ ಯಾಕಂತಂದ್ರೆ ಮತ್ತೆ ಏನಾದರೂ ತಮಿಳುನಾಡಿಗೆ ನೀರು ಬಿಟ್ಟುಬಿಡಿ ಅಂತ ಆದೇಶವನ್ನ ಏನಾದರೂ ಕೊಟ್ಟು ಬಿಡ್ತಾರಾ ಅನ್ನುವಂತಹ ಒಂದು ಆತಂಕ
ಎಸ್ಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಿವಪ್ರಸಾದ್, ಎಲ್ಲರ ಚಿತ್ತ ಇದೀಗ ಸುಪ್ರೀಂ ಕೋರ್ಟ್ನತ್ತ ಅನ್ನುವಂತಾಗಿದೆ. ಇವತ್ತು ಏನ್ ತೀರ್ಪು ಬರುತ್ತೆ, ಕರ್ನಾಟಕಕ್ಕೆ ನ್ಯಾಯ ಸಿಗುತ್ತಾ ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕಾಯ್ತಾ ಇರುವಂತದ್ದು. ಮತ್ತೊಂದು ಕಡೆ ಇದೀಗ ಸಿಎಂ ಹಾಗೆ ಡಿಸಿಎಂ ಅವರು ಜಲಸಂಪನ್ಮೂಲ ಸಚಿವರನ್ನ ಭೇಟಿ ಹಾಕಿದ್ದಾರೆ. ಇಲ್ಲಿನ ವಸ್ತುಸ್ಥಿತಿಯನ್ನ ಮನವರಿಕೆ ಮಾಡಿಕೊಡೋದಕ್ಕೆ ಯಾವ ರೀತಿ ಸಿದ್ಧತೆಯನ್ನ ಮಾಡಿಕೊಂಡು ವಿವರಣೆಯನ್ನ ಕೊಡ್ತಿದ್ದಾರೆ, ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಚೈತ್ರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ನೀರಾವರಿ ಸಚಿವರಾಗಿರುವಂತಹ ಡಿ ಕೆ ಶಿವಕುಮಾರ್ ಜೊತೆಗೆ ರಾಜ್ಯದ ಎಲ್ಲಾ ಸಂಸದರು ನಷ್ಟು ಕೇಂದ್ರ ಸಚಿವರು ಕೂಡ ಇವತ್ತು ಕೇಂದ್ರ ಜಲಶಕ್ತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರನ್ನ ಭೇಟಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ನಿನ್ನೆ ಭೇಟಿ ಆಗಬೇಕಾಗಿತ್ತು, ಆದರೆ ಅವರು ರಾಜಸ್ಥಾನದಿಂದ ಬರುವಂತಹ ತಡ ಆದಂತಹ ಹಿನ್ನೆಲೆಯಲ್ಲಿ ಇವತ್ತು ಭೇಟಿಯನ್ನು ಮಾಡಿದ್ದಾರೆ. ದೆಹಲಿಯಲ್ಲಿ ಭೇಟಿಯನ್ನು ಮಾಡಿ ಪ್ರಮುಖವಾಗಿ ರಾಜ್ಯದಲ್ಲಿ ಕಾವೇರಿ ನೀರನ್ನ ನಾವು ತಮಿಳುನಾಡು ಬಿಡೋದಕ್ಕೆ ಸಿದ್ಧ ಇಲ್ಲ ಅನ್ನುವಂಥದ್ದು, ನಾವು ಬಿಡಲ್ಲ ಅಂತ ಹೇಳ್ತಿಲ್ಲ, ಆದರೆ ಬಿಡೋದಕ್ಕೆ ನಮ್ಮ ಬಳಿ ನೀರಿಲ್ಲ. ಈ ಹಿಂದೆ ಎಲ್ಲಾ ಒಂದು ಕೋರ್ಟ್ ಹೇಳಿದಂತಹ ಸಂದರ್ಭದಲ್ಲಿ ಕಾವೇರಿ ನದಿ ಪ್ರಾಧಿಕಾರ ಹೇಳಿದಂತಹ ಸಂದರ್ಭದಲ್ಲೂ ಕೂಡ ನಾವು ನೀರನ್ನು ಬಿಟ್ಟಿದ್ದೇವೆ. ಆದರೆ ಈ ಬಾರಿ ಕರ್ನಾಟಕದಲ್ಲಿ 23 ವರ್ಷಕ್ಕೆ ಹೋಲಿಸಿಕೊಂಡ್ರೆ ಅತಿ ಕಡಿಮೆ ಪ್ರಮಾಣದ ಮಳೆ ಆಗಿದೆ. ರಾಜ್ಯದಲ್ಲಿ ಕುಡಿಯುವ ನೀರಿಗೂ ಕೂಡ ಸಮಸ್ಯೆ ಇರುವಂತದ್ದು. ಸೊ ಎಲ್ಲವನ್ನ ಕೂಡ ಗಮನ ಹರಿಸಿ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆಯನ್ನು ವಹಿಸಬೇಕು. ತಮಿಳುನಾಡು ಮತ್ತು ಕರ್ನಾಟಕ ರಾಜ್ಯದ ಎರಡು ರಾಜ್ಯಗಳನ್ನ ಕುರಿತು ಮಾತುಕತೆಯನ್ನ ಮಾಡಿ ಇದಕ್ಕೆ ಕರ್ನಾಟಕದ ಪರವಾಗಿ ರೈತರ ಪರವಾಗಿ ಒಂದಷ್ಟು ಅನುಕೂಲ ಆಗುವಂತಹ ರೀತಿಯಲ್ಲಿ ಒಂದು ಸಭೆಯನ್ನು ನಡೆಸಬೇಕು ಅನ್ನುವಂಥದ್ದು ರಾಜ್ಯ ಸರ್ಕಾರದ ವಾದ ಒಂದು ಕಡೆ ಆಗಿದ್ರೆ, ಮತ್ತೊಂದು ಕಡೆಯಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಇವತ್ತು ರಾಜ್ಯ ಸರ್ಕಾರದ ಅರ್ಜಿ, ತಕರಾರು ಅರ್ಜಿ, ಯಾಕಂದ್ರೆ ಈಗ ತಮಿಳುನಾಡು ಕೂಡ ಅರ್ಜಿಯನ್ನು ಹಾಕಿದೆ, ನಮಗೆ ನೀರನ್ನು ಬಿಡಬೇಕು ಕೈಗಾರಿಕೆಗಳಿಗೆ ಮತ್ತೆ ಕೃಷಿಗೆ ನೀರಿಲ್ಲ ಅನ್ನುವಂಥದ್ದು. ಇದಕ್ಕೆ ಸುಪ್ರೀಂ ಕೋರ್ಟ್ ನಲ್ಲಿ ತಕರಾರು ಅರ್ಜಿಯನ್ನು ಕೂಡ ರಾಜ್ಯ ಸರ್ಕಾರ ಹಾಕಿದೆ. ವಕೀಲರ ತಂಡ ಈಗ ಸಿದ್ಧವಾಗಿದೆ, ಸಮರ್ಥವಾದ ವಾದವನ್ನು ಕೂಡ ಮಂಡಿಸಿ ರಾಜ್ಯದ ಪರವಾಗಿ ರೈತರ ಪರವಾಗಿ ಒಂದು ತೀರ್ಪನ್ನು ನಿರೀಕ್ಷೆಯನ್ನು ಮಾಡ್ತಿದ್ದೀವಿ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಹೇಳಿದ್ದಾರೆ. ಆದರೆ ಇಷ್ಟು ವರ್ಷಗಳ ಕಾಲ ಕಾವೇರಿ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಹೋದಂತಹ ಸಂದರ್ಭದಲ್ಲೂ ಕೂಡ ಎಲ್ಲೋ ಒಂದು ಕಡೆ ರಾಜ್ಯಕ್ಕೆ ಹಿನ್ನಡೆ ಆಗಿದೆ. ಆದರೆ ಈ ಬಾರಿ ಇರುವಂತಹ ನೀರಿದೆಯಲ್ಲ, ಪ್ರತಿ ವರ್ಷ ತಮಿಳುನಾಡಿಗೆ 177.2 ಟಿಎಂಸಿ ನೀರನ್ನು ಬಿಡಬೇಕು. ಆದರೆ ಅದು ಸಾಮಾನ್ಯ ವರ್ಷಗಳು, ಅಂದ್ರೆ ಸಾಮಾನ್ಯವಾಗಿ ಮಳೆ ಆದಂತಹ ಸಂದರ್ಭದಲ್ಲಿ ಆ ನೀರನ್ನು ಬಿಡೋದಕ್ಕೆ ನಾವು ಸಿದ್ಧ ಇದ್ದೇವೆ, ಬಿಟ್ಟಿದ್ದೀವಿ ಈಗ ಆಲ್ರೆಡಿ. ಆದರೆ ಮಳೆ ಆಗದಂತ ಸಂದರ್ಭದಲ್ಲಿ ಏನ್ ಮಾಡಬೇಕು ಅನ್ನುವಂಥದ್ದು ನಿರ್ಧಾರವನ್ನು ಮಾಡಬೇಕು ಅಂತಂದ್ರೆ ಅದಕ್ಕೆ ಸಂಕಷ್ಟ ಸೂತ್ರವನ್ನ ರಚನೆ ಮಾಡಬೇಕಾಯ್ತು. ಆ ಸೂತ್ರ ರಚನೆ ಆಗದೆ ಇರುವಂತಹ ಹಿನ್ನೆಲೆಯಲ್ಲಿ ಇಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ತಮಿಳುನಾಡಿಗೆ ನೀರನ್ನು ಬಿಡುವಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ಆದ್ರೆ ಬಿಡೋದಕ್ಕೆ ನಮ್ಮ ಬಳಿ ನೀರಿಲ್ಲ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆಯನ್ನು ವಹಿಸಬೇಕು ಅಂತೇಳಿ ನಿನ್ನೆ ಸರ್ವಪಕ್ಷಗಳ ಸಂಸದ ಸಭೆಯನ್ನ ಕೂಡ ಒಕ್ಕೋರ ನಿರ್ಧಾರವನ್ನು ಮಾಡಿದ್ದಾರೆ. ಬಿಜೆಪಿ ಕೂಡ ಒಂದು ಕಡೆ ಹೇಳಿರುವಂತದ್ದು ಸುಪ್ರೀಂ ಕೋರ್ಟ್ ಅಲ್ಲಿ ಈ ಒಂದು ವಿಚಾರ ಇರುವಂತಹ ಹಿನ್ನೆಲೆಯಲ್ಲಿ ನಾವೆಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಕ್ಕಾಗುತ್ತೆ, ಮಧ್ಯಸ್ಥಿಕೆ ವಹಿಸಿದ್ರೂ ಕೂಡ ಇಂಡಿಯಾ ಒಕ್ಕೂಟ, ಅಂದ್ರೆ ಕಾಂಗ್ರೆಸ್ನ ಇಂಡಿಯಾ ಒಕ್ಕೂಟದಲ್ಲಿರುವಂತಹ ಡಿಎಂಕೆ ಪಾರ್ಟಿ ನಮ್ಮ ಮಾತನ್ನ ಕೇಳುತ್ತಾ ನೀವೇ ಇದರನ್ನ ಅವರ ಜೊತೆಯಲ್ಲಿ ಯಾಕೆ ಮಾತಾಡಬಾರ್ದು ಅನ್ನೋ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಆದ್ರೆ ಈಗ ಸಂಕಷ್ಟ ಪರಿಹಾರ ಸೂತ್ರ ಇಲ್ಲದೆ ಇರುವಂತ ಕಾರಣದಿಂದಾಗಿ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆಯನ್ನ ವಹಿಸಿ ಎರಡು ರಾಜ್ಯದ ಒಂದು ಅಧಿಕಾರಿಗಳಾಗಿರ್ಬೋದು ಅಥವಾ ಸಿಎಂ ಆಗ್ಲಿ ಕೂರಿಸಿ ಒಂದು ಮೀಟಿಂಗ್ ಅನ್ನ ಮಾಡಿ ಒಂದಷ್ಟು ಕರ್ನಾಟಕದ ರೈತರು ಮತ್ತು ನಾಗರಿಕರು ಕುಡಿಯುವ ನೀರಿನ ವಿಚಾರಕ್ಕೆ ಸಂಬಂಧ ನಾಗರಿಕರ ಪರವಾಗಿ ಒಂದಷ್ಟು ತೀರ್ಪನ್ನ ಒಂದಷ್ಟು ಸಭೆಯನ್ನ ಮಾಡಬೇಕು ಅನ್ನುವಂಥದ್ದು. ಈ ಮಧ್ಯದಲ್ಲಿ 11 ಗಂಟೆಗೆ ವಿಚಾರಣೆ ಕೂಡ ಆರಂಭವಾಗುತ್ತೆ. ಈ ಬಾರಿ ನಮ್ಮ ವಕೀಲರ ತಂಡ, ತಜ್ಞರ ತಂಡದ ಅಭಿಪ್ರಾಯದ ಮೇರೆಗೆ ಯಾವ ರೀತಿಯಾಗಿ ವಾದವನ್ನು ಮಂಡಿಸ್ತಾರೆ, ಸುಪ್ರೀಂ ಕೋರ್ಟ್ ಅಲ್ಲಿ ರಾಜ್ಯದ ರೈತರ ಪರವಾಗಿ ಜನರ ಪರವಾಗಿ ಕಾವೇರಿ ವಿಚಾರವಾಗಿ ತೀರ್ಪನ್ನ ಬರುತ್ತಾ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಇನ್ನ ಕೇಂದ್ರ ಜಲಶಕ್ತಿ ಸಚಿವರ ಮುಂದೆ ಸಂಪೂರ್ಣವಾದಂತಹ ಅಂಕಿ ಅಂಶಗಳನ್ನ ಇಟ್ಟು ಸಿದ್ದರಾಮಯ್ಯ ಅವರು ಜೊತೆಗೆ ನೀರಾವರಿ ಸಚಿವರು ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ವಿವರಣೆಯನ್ನ ಕೊಟ್ಟಿದ್ದಾರೆ. ಹಿಂದೆ ಎಲ್ಲ ಎಷ್ಟೆಲ್ಲ ನಾವು ನೀರನ್ನು ಬಿಟ್ಟಿದ್ದೀವಿ, ಆದ್ರೆ ಈ ಬಾರಿ ರಾಜ್ಯದ ಅಣೆಕಟ್ಟುಗಳಲ್ಲಿ ಎಷ್ಟು ನೀರಿದೆ, ರೈತರಿಗೆ ಎಷ್ಟು ನೀರಿನ ಅವಶ್ಯಕತೆ ಇದೆ, ಕುಡಿಯೋ ನೀರಿಗೂ ಕೂಡ ಆಹಾಕಾರ ಇರುವಂತಹ ಸಂದರ್ಭದಲ್ಲಿ ತಮಿಳುನಾಡಿಗೆ ನಾವು ಕೃಷಿಯನ್ನ ಮಾಡೋದಕ್ಕೆ ಕೈಗಾರಿಕೆಯ ಬಳಕೆಗಾಗಿ ನೀರು ಬಿಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಒಟ್ಟಾರೆ ಇವತ್ತು ಕಾವೇರಿಯ ವಿಚಾರವಾಗಿ ರಾಜ್ಯದ ಜನತೆ ಪರವಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ತೀರ್ಪು ಬರುತ್ತಾ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆಯನ್ನು ವಹಿಸೋದಕ್ಕೆ ಒಪ್ಪಿಕೊಳ್ಳುತ್ತಾ ಕಾದು ನೋಡಬೇಕಾಗಿದೆ. ಚೈತ್ರ, ಓಕೆ, ಧನ್ಯವಾದಗಳು ಶಿವಪ್ರಸಾದ್ ತಮಿಳ ಮಾಹಿತಿಗಾಗಿ.